ಚಿತ್ರದುರ್ಗ ಜಿಲ್ಲಾ ಕೇಂದ್ರದಲ್ಲಿ 350 ಕೋಟಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವ ಚಿಂತನೆ ನಡೆಸಿದ್ದು, ಕೆಲವೇ ದಿನಗಳಲ್ಲಿ ಶಂಕುಸ್ಥಾಪನೆ ನೆರವೇರಿಸಿ ಕಾಮಗಾರಿ ಪ್ರಾರಂಭಿಸುತ್ತೇನೆ ಅಂತ ಪರಿಷತ್ ಮಾಜಿ ಸದಸ್ಯ ರಘು ಆಚಾರ್ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿ ಗ್ರಾಮದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜಿಲ್ಲಾ ಕೇಂದ್ರದಲ್ಲಿ ಮೆಡಿಕಲ್ ಕಾಲೇಜು ನಿರ್ಮಿಸಬೇಕೆನ್ನುವುದು ಜಿಲ್ಲೆಯ ಜನತೆಯ ಬಹುದಿನದ ಕನಸಾಗಿದೆ. ನನ್ನ ಅವಧಿಯಲ್ಲಿ ಮೆಡಿಕಲ್ ಕಾಲೇಜು ಆರಂಭಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಲೇ ಬಂದಿದ್ದೇನೆ ಎಂದಿದ್ದಾರೆ. ಎಲ್ಲರ ವಿಶ್ವಾಸದಿಂದ ಚಿತ್ರದುರ್ಗ ಕ್ಷೇತ್ರದಿಂದಲೇ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸುತ್ತೇನೆ. ರಾಜ್ಯ ಮತ್ತು ರಾಷ್ಟ್ರ ನಾಯಕರಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದೇನೆ. ಟಿಕೆಟ್ ಸಿಗುವ ಭರವಸೆ ಇದೆ. ರಾಜಕೀಯ ಇಲ್ಲೇ ಆರಂಭಿಸಿದ್ದೇನೆ. ಜೀವ ಇರುವವರೆಗೂ ಜಿಲ್ಲೆಯಲ್ಲೇ ಇದ್ದು ಇಲ್ಲಿಯೇ ಮುಕ್ತಾಯಗೊಳಿಸುತ್ತೇನೆ ಎಂದಿದ್ದಾರೆ. ನಾನು ಪ್ರತಿ ಮತದಾರರಿಗೂ ನಾನೊಂದು ಸಣ್ಣ ಮನೆ ಕಟ್ಟಿದೆ ಚಿತ್ರದುರ್ಗದಲ್ಲಿ, ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ಟಿದೆ. ಇವರಂತೂ ಮೆಡಿಕಲ್ ಕಾಲೇಜ್ ಕೊಡಲಿಲ್ಲ, ನಾನು ಭಾಳ ಟ್ರೈ ಮಾಡಿದೆ ಆಗಲಿಲ್ಲ, ಕನ್ವರ್ಷನ್ ಇನ್ನೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ಮಾರ್ಚ್ 10ನೇ ತಾರೀಕು ಗುಬ್ಬಿ ಪೂಜೆ ಮಾಡ್ತೀವಿ. 600 ಬೆಡ್ ಹಾಸ್ಪಿಟ್ಲು, ಪ್ರತಿ ಬಡವ ಬರೀ ಕನ್ಸಲ್ಟೇಷನ್ ಫೀಸ್, ಡಾಕ್ಟರ್ ಕನ್ಸಲ್ಟೇಷನ್ನು, ಮೆಡಿಸಿನ್ ಫೀಸ್ ಮಾತ್ರ ಕೊಡ್ಬೇಕು. ಯಾವ ಆಪರೇಷನ್ ಯಾವ ತೋರಿಸ್ದಲ್ಲಿ ಎಡ್ತಿರ್ಬೋದು, ಗೆದ್ದಿರ್ಬೋದು. ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗೋದು ಸುಪ್ರೀಮಲ್ಲಿ, ಶಾಸಕ ಆಗೋದು ಸುಪ್ರೀಮಲ್ಲಿ. ಅವ್ರು ಭಾಳ ಕಷ್ಟಪಟ್ಟು ಗೆದ್ದಿರ್ತಾರೆ, ಅವ್ರಿಗೆ ನನಗೆ ಸಮಯದ ಅಭಾವ ಇರೋದ್ರಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.